ಲೋಕಸಭಾ ಫಲಿತಾಂಶದ ಬಗ್ಗೆ ಟ್ರಬಲ್ ಶೂಟರ್ ಡಿಕೆಶಿ ದಿಗ್ಭ್ರಮೆಗೊಂಡಿದ್ದಾರೆ. ಇಂತಹ ಫಲಿತಾಂಶವನ್ನ ನಿರೀಕ್ಷೆ ಮಾಡಿರಲಿಲ್ಲ. ಖರ್ಗೆ, ದೇವೇಗೌಡರು ಸೇರಿ 10 ಸಂಸದರು ಸೋತಿರೋದು ನಂಬುವುದಕ್ಕೆ ಆಗ್ತಾ ಇಲ್ಲ. ರಿಸಲ್ಟ್ ಬಗ್ಗೆ ಡಿಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಒಂದು ಸ್ಥಾನವನ್ನ ಮಾತ್ರ ಕಾಂಗ್ರೆಸ್ ಪಡ್ಕೊಂಡಿದೆ, ಮತ್ತೊಂದು ಕಡೆ ಜೆಡಿಎಸ್ ಒಂದು ಸ್ಥಾನವನ್ನ ಮಾತ್ರ ಪಡ್ಕೊಂಡಿದೆ. ಈ ಒಂದು ಫಲಿತಾಂಶವನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಖರ್ಗೆ ಮತ್ತು ದೇವೇಗೌಡರು ಸೋಲ್ತಾರೆ ಅನ್ನೋದನ್ನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. 10 ಸಂಸದರು ಸೋತಿರೋದು ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಿಸಲ್ಟ್ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫಲಿತಾಂಶ ನಮ್ಮ ರಾಜ್ಯಕ್ಕೆ ಆಗ್ಬಾರ್ದು. ಹಿರಿಯ ನಾಯಕರಾದಂತಹ ದೇವೇಗೌಡರು, ಮಲ್ಲಿಕಾರ್ಜುನ್ ಖರ್ಗೆಯವರು, ಮಹಿಳೆಯವರು, ಮುನಿಯಪ್ಪನವರು, ಹಾಲಿ ಇದ್ದಂತ ಕಷ್ಟ ಕಾಲದಲ್ಲಿ 45 ಜನ ಇದ್ದಂತ ಸಂಸತ್ ಸದಸ್ಯರು ಎಲ್ಲ ನಮ್ಮಲ್ಲಿ ಪರಾಜಿತ ಆಗಿರೋ ಜನ ಇದ್ರು. ಕೇವಲ ಒಂದು ಸ್ಥಾನಕ್ಕೆ ಇರೋದು ನಂಬಕ್ಕೆ ಸಾಧ್ಯ. ಎಲ್ಲಿ ತಪ್ಪಾಗಿದೆ, ಏನಾಗಿದೆ? ಸೊ ನಾನು ವಿಷಯ ಗೊತ್ತಾಯ್ತು, ನನಗೆ ಊರಲ್ಲಿ ಇರಲಿಲ್ಲ, ಖಾಸಗಿ ಪ್ರವಾಸದಲ್ಲಿ ನಮ್ಮ ನಾಯಕರುಗಳಿಗೆ, ಬೇರೆ ನಾಯಕರಿಗೆ ಮತ್ತು ನಮ್ಮ ಸಿಎಲ್ಪಿ ಶಾಸಕಾಂಗದ ನಾಯಕರು, ಅಧ್ಯಕ್ಷರು, ಪರಮೇಶ್ವರ್ ಅವರೆಲ್ಲರೂ ಕೂಡ ಮಾತಾಡಿ ನಾನು ಅನುಮತಿನ ತಗೊಂಡು, ಪಕ್ಷದ ಅನುಮತಿ ಮತ್ತು ಸಿಎಂ ಗೆ ತಿಳಿಸ್ಬಿಟ್ಟೆ. ನಾನು ಒಂದು ವಾರ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಪ್ರವಾಸ ಹೋಗಿದ್ದೆ. ಹೋಗಿ ಬೆಳಗಿನ ಜಾವ ಬಂದಿದ್ದೇನೆ. ಇನ್ನ ಏನೇನು ಎತ್ತ ಅಂತೇಳಿ ವಿಮರ್ಶೆ ಮಾಡಬೇಕಾಗಿದೆ. ಇನ್ನು ನಾನು ನನ್ನ ನೋಡ್ಬೇಕು, ನಾನು ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಸ್ವಲ್ಪ ಮಾತಾಡಬೇಕು. ನನಗೆ ನಾನೇ ನಂಬ್ಕೊಳ್ಳೋಕಾಗ್ತ ನನ್ನ ಸೋದರ ಗೆದ್ದಿದ್ದಾನೆ ಅಂತ ಕೂಡ ನನಗೆ ಸಂತೋಷ. ಈ ದೇಶಕ್ಕೆ ಮಾಡಿದಂತಹ ಹೋರಾಟಗಳು, ದೇವೇಗೌಡರು, ಮಲ್ಲಿಕಾರ್ಜುನ್ ಖರ್ಗೆ, ಫ್ಲೋರ್ ಆಫ್ ದಿ ಹೌಸ್ ಎಲ್ಲ.